ಜಿ ಎಸ್ ಡಿ ಪಿ ಬೆಳವಣಿಗೆ ಹಿನ್ನಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರೀಕ್ಷೆಯಂತೆ ಜಿ ಎಸ್ ಡಿ ಬೆಳವಣಿಗೆ ದರ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಆಗುವ ವಿಶ್ವಾಸ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಧಾನಮಂತ್ರಿ ಸನ್ಮಾನ್ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಹಿಂದೆಂದೂ ಕಂಡರಿದಂಥ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ಅದರಲ್ಲಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ ಕೇಂದ್ರ ಸರ್ಕಾರದಿಂದ ಶಾಸನಾತ್ಮಕವಾಗಿ ಬರಬೇಕಾಗಿರುವ ಅನುದಾನದ ಹೊರತಾಗಿಯೂ ರಾಜ್ಯದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಹೆಚ್ಚಿನ ಅನುದಾನ ಒದಗಿಸಿ ರಾಜ್ಯವನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಸುವ ವಿಶ್ವಾಸ ನನಗಿದೆ ಈ ದೇಶದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಯವ ಸರ್ವರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ವ ರಾಜ್ಯದ ಎಲ್ಲ ಭಾಗಗಳ ಸಮಗ್ರ ಮತ್ತು ಸಮತೋಲಿತ ಅಭಿವೃದ್ಧಿಗೆ ಈ ಆಯವದಲ್ಲಿ ಒಳಗೊಂಡ ಮಾತುಗಳನ್ನು ಹೇಳಿದ್ದೇವೆ ಕೋವಿಡ್ ಹತ್ತೊಂಬತ್ತಿನಿಂದಾದ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯು ಸಹ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ರಾಜ್ಯವನ್ನು ಅಭಿವೃದ್ಧಿ ಪದ್ದಲ್ಲಿ ಕೊಂಡೊಯ್ಯುವಂಥ ದೀರ್ಘಕಾಲೀನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡುವ ಅತ್ಯುತ್ತಮವಾದ ಆಯವ್ಯ ಇದಾಗಿದೆ ಎಂದು ನನ್ನ ಅಭಿಪ್ರಾಯ ಈ ರೀತಿಯ ಒಳ್ಳೆಯ ಆಯವ್ಯವನ್ನು ಮಂಡಿಸಿದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭವಿಷ್ಯ ಈಗ ನಡೆದಂಥ ಚುನಾವಣೆಗಳ ಫಲಿತಾಂಶವನ್ನು ನೋಡಿದಾಗ ನಿಶ್ಚಿತವಾಗಿ ದೇಶದ ಜನ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂಥದ್ದು ಬಹುಶಃ ನಾವೇನು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿದ್ದೇವೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಮುಕ್ತ ಒಂದು ಬಿ ಜೆ ಪಿಯ ಸರ್ಕಾರವನ್ನು ತರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ ಬಹುಶಃ ಈ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಹೋಗಿ ಬರಸ ಬಸವರಾಜ ಬೊಮ್ಮಾಯವರ ಒಂದು ಆಯುವ್ಯವನ್ನು ಅವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಅದರ ಮೂಲಕ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನೂರು ಮೂವತ್ತೈದು ನೂರ ನಲ್ವತ್ತು ಸೀಟನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ ಅದಕ್ಕೆ ನೂರಕ್ಕೆ ನೂರು ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಅನ್ನೋವಂಥ ಮಾತನ್ನು ಹೇಳ್ತಾ ಭಾಳ ವಿವರವಾಗಿ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಭಾಳ ಜನ ಮಾತನಾಡೋರಿದ್ದಾರೆ ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳು ನಾನು ಹೇಳಿದ್ದೇನೆ ಬಹುಶಃ ಕೊನೆಗೆ ಇನ್ನೊಂದು ಮಾತನ್ನು ಹೇಳಕ್ಕೆ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ನೀವೇನು ಅಧಿಕಾರಿಗೆ ಬಂದೇ ಬಿಟ್ಟಿದ್ದೇವೆ ಅನ್ನೋ ಭ್ರಮೆನಲ್ಲಿ ತಾವಿದ್ದೀರ ಖಂಡಿತ ಅದು ಸಾಧ್ಯ ಇಲ್ಲ ಮೊನ್ನೆ ಮೊನ್ನೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿರುವಂಥದ್ದು ಎಲ್ಲ ಕಡೆ ನೀವು ನೋಡಿದ್ದೀರಾ ಬಹುಶಃ ಕಾಂಗ್ರೆಸ್ಗೆ ಒಂದು ನಾಯಕತ್ವವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಸಹ ತಾವು ಕಂಡಿದ್ದೀರಾ ಆದ್ದರಿಂದ ನಾನು ಕರ್ನಾಟಕದ ಬಗ್ಗೆ ಹೇಳಿ ಏನು ರೆಡ್ಡಿ ಅವರೇ ಅಲ್ಲ ಅವರು ಬಜೆಟ್ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಕಾಂಗ್ರೆಸ್ ಧೂಳಿಪಟದ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತೀರಿ ಅಂತ ಕೇಳಿದರು ಅವರು ಅಲ್ಲ ನಾನು ಹೇಳುವಂಥ ಅಗತ್ಯ ಇಲ್ಲ ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು ಅದು ನಿಶ್ಚಿತವಾಗಿ ಯಶಸ್ವಿ ಆಗ್ತೇವೆ ಅದರಲ್ಲಿ ಅನ್ನೋಂಥದನ್ನು ಬರೋ ಚುನಾವಣೆಯಲ್ಲಿ ತಾವೇ ನೋಡೋರು ಇದ್ದೀರಾ ಬಹುಶಃ ಶಾಶ್ವತವಾಗಿ ಮತ್ತೊಮ್ಮೆ ನೀವು ವಿರೋಧ ಪಕ್ಷಗಳು ಕುಂತ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ಹಿಂದೇನು ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಮತ್ತೆ ಹೇಳ್ತೇನೆ ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾಗುತ್ತೆ ನಮ್ಮ ಆಡಳಿತ ಪಕ್ಷ ಬರೋದು ಯಡಿಯೂರಪ್ಪನವರು ಹೇಳಿ ಮುಕ್ತ ಮಾಡಿದ್ದಾರೆ